ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ನಾವು ಜಲಗಾವಿಗೆ ಹೋಗಿದ್ವಾಗಿತ್ತು. ಅಲ್ಲಿ ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ನ ಹೆಡ್ ಕ್ವಾರ್ಟರ್ಸ್ ಇದೆ, ಜೈನ್ ಹಿಲ್ಸ್ ಅಂತಲೇ ಕರೀತಾರೆ. ಅಲ್ಲಿಗೆ ಹೋಗಿ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ವಿ. ಮೊದಲಿಗೆ ನಾವು ನೀರಾವರಿಗೆ ಸಂಬಂಧಪಟ್ಟಂಥ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ವಿ. ಅದಾದ ಮೇಲೆ ಟಿಶ್ಯೂ ಕಲ್ಚರ್ ಸಂಬಂಧಪಟ್ಟಂಥದ್ದು, ಜೈನ್ ಇರಿಗೇಷನಲ್ಲಿ ಟಿಶ್ಯೂ ಕಲ್ಚರ್ ಯಾವ್ಯಾವ್ದಿದೆ, ಹೇಗೆ ಪ್ರೈಮರಿ ಸೆಕೆಂಡರಿ ಹಾರ್ಡ್ನಿಂಗು ಏನು ಅಂದರೆ ಏನು ಅಂತಂದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ವಿ. ಅದಾದಮೇಲೆ ಸ್ವಲ್ಪ ದಿವಸ ಆ ಜೈನ್ ಇರಿಗೇಷನ್ ಕಾರ್ಯಕ್ರಮಗಳನ್ನು ನಿಲ್ಲಿಸಿ ಬೇರೆ ಕಾರ್ಯಕ್ರಮಗಳನ್ನು ತೊಗೊಂಡಿದ್ವಿ. ನೀವು ಎಷ್ಟು ಅಂತ ಒಂದೇ ಬರೀ ಜೈನ್ ಇರಿಗೇಷನ್ ಅವರದ್ದೇ ಕಾರ್ಯಕ್ರಮಗಳನ್ನು ನೋಡ್ತೀರಿ, ಅದು ಕೂಡ ಪಾಪ ಅವ್ರು ಹಿಂದಿಯಲ್ಲಿ ಮಾಡಿದ್ರೆ ನಾವು ಕನ್ನಡದಲ್ಲಿ ಮಾಡಿರ್ತೀವಿ, ಒಂದೇ ವಯಸ್ಸು ಮತ್ತೆ ಮತ್ತೆ ಕೇಳಿ ಬೇಜಾರಾಗತ್ತೆ ಅಂತ ಅಂದ್ಕೊಂಡು ಈಗ ಮತ್ತೊಮ್ಮೆ ಆ ನಿಲ್ಲಿಸಿದ ಕಾರ್ಯಕ್ರಮವನ್ನು ವಾಪಸ್ ಶುರು ಮಾಡಿದ್ದೀವಿ. ಸೊ ಇವತ್ತಿನ ಕಂತಲ್ಲಿ ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ನ ಬೇಸಾಯ ತಜ್ಞರಾಗಿರುವಂತಹ ಶ್ರೀ ನಿತಿನ್ ಪಾಟೀಲ್ ಸರ್ ಅವರನ್ನು ಮಾತಾಡಿಸಿ ಅವರದ್ದು ಈ ತೋಟಗಾರಿಕಾ ಬೆಳೆಗಳಲ್ಲಿ ಹೊಸ ಹೊಸ ಸಂಶೋಧನೆಗಳನ್ನು ಮಾಡಿದ್ದಾರೆ, ತಂತ್ರಜ್ಞಾನವನ್ನು ತಂದಿದ್ದಾರೆ, ಅದು ಏನು ಎತ್ತ ಹೇಗೆ ಅದನ್ನು ರೈತರು ಅಳವಡಿಸ್ಕೊಂಡ್ರೆ ಯಾವ ರೀತಿ ಲಾಭ ಆಗತ್ತೆ ಅನ್ನೋದ್ರ ಬಗ್ಗೆ ಕೇಳಿಕೊಂಡು ಬರೋಣ. ನಮಸ್ತೆ, ಮೈ ಜೈನ್ ಇರಿಗೇಷನ್ ಮೇ ಆಪ್ಕಾ ಸ್ವಾಗತ್ ಕರ್ತಾ ಹೂ. ಏ ಜೈನ್ ಹಿಲ್ ಏರಿಯಾ ಹೇ, ಜೈನ್ ಅಗ್ರಿ ಪಾರ್ಕ್ R&D ಫಾರ್ಮ್. ಇಲ್ಲಿ ನಾವು ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳ ಡೆಮೋವನ್ನು ಹಾಕಿದ್ದೇವೆ. ಯಾವೆಲ್ಲ ಹೊಸ ತಂತ್ರಜ್ಞಾನಗಳಿದೆಯೋ ಅವೆಲ್ಲವೂ ಕೂಡ ರೈತರಿಗೋಸ್ಕರ ಇಲ್ಲಿ ನಾವು ತೋರಿಸೋಕ್ಕಂತ ಇಟ್ಟಿದ್ದೀವಿ. ಸೊ ಈಗೇ ನೀವು ನೋಡ್ತಾ ಇದ್ರಲ್ಲ, ಇದೇನಪ್ಪ ಅಂತಂದರೆ ಆದಷ್ಟು ಕಡಿಮೆ ಪ್ರದೇಶದಲ್ಲಿ ಹೆಚ್ಚಿಗೆ ಬೆಳೆಯನ್ನು ಯಾವ ರೀತಿ ತರೋದು ಅನ್ನೋದ್ರ ಬಗ್ಗೆ ನಾವು ಮಾಡಿರುವಂತಹ ಸಂಶೋಧನೆ. ಈಗ ನೀವೇನು ನೋಡ್ತಾ ಇದ್ದೀರಲ್ವಾ, ಇದು ನಮ್ಮದು ಚಿಕ್ಕುವಿನ ಹಳೆಯ ತೋಟಗಳು, ಸುಮಾರು 1997 ಹಾಕಿದ್ದು, ಒಂದು 25 ವರ್ಷದಷ್ಟು ಹಳೆಯದಾಗಿದೆ ಅದು. ಇದು ನಾವು ಕನ್ವೆನ್ಷನ್ ಮೆಥಡಿಂದ ಹಾಕಿದ್ದೀವಿ. ಇದರಲ್ಲಿ ತೊಂದರೆ ಏನಪ್ಪ ಅಂತಂದರೆ ಎಕರೆಗೆ ಕೇವಲ 30-35 ಮರಗಳಷ್ಟೇ ಇರ್ತಿದ್ವು. ಇದರ ಇಳುವರಿ ಏನಪ್ಪ ಅಂದರೆ ಸುಮಾರು ಒಂದು 7-8 ವರ್ಷಗಳಿಂದ ಶುರುವಾಗ್ತಿತ್ತು. ಕೊಯ್ಲು ಮಾಡೋದು ಕೂಡ ಬಹಳ ಕಷ್ಟ, ಉದ್ದುದ್ದದ ನಾವು ಬಿದಿರಿಂದು ಏಣಿ ಹಾಕ್ಕೊಂಡು ಬಹಳ ಲೇಬರ್ ಬೇಕಾಗಿತ್ತು, ಅವ್ರ ಹತ್ರದಿಂದ ನಾವು ಕೊಯ್ಲು ಮಾಡಬೇಕಾಗಿತ್ತು. ಈ ಮರಗಳ ಗಾತ್ರ ದೊಡ್ಡದಾಗಿರೋದ್ರಿಂದ ನೀರು ಗೊಬ್ಬರ ಅದ್ರ ಪ್ರಮಾಣ ಕೂಡ ಜಾಸ್ತಿ ಬೇಕಾಗ್ತಿತ್ತು. ಇಷ್ಟೆಲ್ಲ ಮಾಡಾದ್ಮೇಲೂ ಕೂಡ ಇದರ ಇಳುವರಿ ಬಹಳ ಕಡಿಮೆನೇ ಆಗಿತ್ತು. ಪ್ರತಿ ಎಕರೆಗೆ ಹೆಚ್ಚು ಅಂದರೆ ನಮಗೆ 2-2.5 ಟನ್ ಅಷ್ಟೇ ಇಳುವರಿ ಸಿಕ್ತಿತ್ತು. ಇದರ ಬದಲಿಗೆ ನಾವು ಒಂದು ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡ್ವಿ. ಅದರ ಹೆಸರೇನಪ್ಪ ಅಂದರೆ ನಮ್ಮದು ಅಲ್ಟ್ರಾ ಹೈ ಡೆನ್ಸಿಟಿ ಆರ್ಚರ್ಡ್ಸು. ಇದರಲ್ಲಿ ನಾವು ಏನು ಮಾಡಿದ್ವಿಪ್ಪ ಅಂತಂದರೆ ಚಿಕ್ಕು ಗಿಡಗಳನ್ನು 3x2 ಅಂತರದಲ್ಲಿ ರೈಸ್ಡ್ ಬೆಡ್ಡಲ್ಲಿ ನೆಟ್ವಿ. ಮೊದಲಿಗೆ ನಾವು JCBಯಲ್ಲಿ ಸುಮಾರು 1 ಮೀಟರಷ್ಟು ಟ್ರೆಂಚ್ ತೋಡಿ ಅದಕ್ಕೆ ನಾವು ನಮ್ಮದು ಸಾವಯವ ಗೊಬ್ಬರವನ್ನು ಅವೆಲ್ಲವನ್ನು ಹಾಕಿ ಸುಮಾರು 1.5 ಅಥವಾ 2 ಎತ್ತರದ ಒಂದು ರೈಸ್ಡ್ ಬೆಡ್ ಮಾಡಿದ್ವಿ. ಅಲ್ಲಿ ನಾವು ಸುಮಾರು 1 ವರ್ಷದ ಹಳೆಯದಾಗಿರುವಂತಹ ಗಿಡಗಳನ್ನು ನಾವು ಪ್ಲ್ಯಾಂಟಿಂಗ್ ಮಾಡಿದ್ವಿ. ಎಕರೆಗೆ ನಮಗೆ 674 ಗಿಡಗಳು ಕುಳಿತಾವೆ. ಅದಾದಮೇಲೆ ನಾವು ಎರಡೂ ಕಡೆ ಡ್ರಿಪ್ ಲೈನನ್ನು ಅಳವಡಿಸಿದ್ವಿ. ಸೊ ಈ ಡಬಲ್ ಲ್ಯಾಟ್ರಲನ್ನು ಹಾಕಾದಮೇಲೆ ಸುಮಾರು 1 ವರ್ಷ ತನಕ ಗಿಡ ಬೆಳೆಯೋಗ್ಬಿಟ್ವಿ. ಅದಾದಮೇಲೆ ನಾವು ಅದನ್ನು ಟ್ರೈನಿಂಗ್ ಮಾಡಿದ್ವಿ. ಟ್ರೈನಿಂಗ್ ಹೇಗಪ್ಪ ಅಂತಂದರೆ ಮೊದಲು ನಾವು ಒಂದು 3 ಅಡಿ ಹತ್ರ ಹೋದ್ಮೇಲೆ ಗಿಡವನ್ನು ಕಟ್ ಮಾಡಿದ್ವಿ. ಅಲ್ಲಿ ನೆಕ್ಸ್ಟ್ 3 ಬ್ರ್ಯಾಂಚ್ ಬಿಟ್ವಿ. ಅದಾದಮೇಲೆ ಆ ಬ್ರ್ಯಾಂಚ್ಗಳು ಬೆಳೆದ್ಮೇಲೆ ಮತ್ತೆ ಅದನ್ನು ಕಟ್ ಮಾಡಿ ಇನ್ನೂ ಆ 1 ಬ್ರ್ಯಾಂಚ್ಗಳಿಂದ ಮತ್ತೊಂದು 3 ಬ್ರ್ಯಾಂಚ್ಗಳನ್ನು ಬಿಡ್ತಾ ಹೋದ್ವಿ. ಈ ರೀತಿ ಮಾಡೋದ್ರಿಂದ ನಮಗೆ ನಮ್ಮ ಮರಗಳು ಸರಿಯಾಗಿ ನೋಡಿದ್ರೆ ನೀವು ಒಂದು ವೈ ಶೇಪಲ್ಲಿ ಅಥವಾ ಅಂಬ್ರೆಲ್ಲಾ ಶೇಪಲ್ಲಿ ರೂಪುಗೊಂಡಿವೆ. ಈ ರೀತಿ ನಾವು ಮಾಡಿದ್ರಿಂದ ಕೇವಲ 3 ವರ್ಷಕ್ಕೆ ನಮಗೆ ಇಳುವರಿ ಪಡೆಯೋಕ್ಕೆ ಸಾಧ್ಯವಾಯಿತು. ಈ ತಂತ್ರಜ್ಞಾನದಿಂದ ರೈತರಿಗಾಗೋ ಲಾಭಗಳೇನಪ್ಪ ಅಂತಂದರೆ, ಒಂದನೇದಾಗಿ ನಾವು ಕೈಯಿಂದನೇ ಡೈರೆಕ್ಟಾಗಿ ಹಣ್ಣುಗಳನ್ನು ಕೊಯ್ಲು ಮಾಡಬಹುದು. ಎರಡನೇದು ನಮಗೆ ಹಣ್ಣಿನ ಗುಣಮಟ್ಟ ಬಹಳ ಚೆನ್ನಾಗಿರೋ ಸಿಗ್ತವೆ. ಮೂರನೇದೇನಪ್ಪ ಅಂತಂದರೆ ಗಿಡಕ್ಕೆ ಬಹಳ ಕಡಿಮೆ ನೀರು ಮತ್ತು ಗೊಬ್ಬರ ಸಾಕು. ನಾವು ನಮ್ಮ ಸಾಂಪ್ರದಾಯಿಕ ಪದ್ಧತಿಯನ್ನು ನೋಡಿಕೊಂಡ್ರೆ ಈ ಚಿಕ್ಕುನಲ್ಲಯ ಇದರಲ್ಲಿ ಒಂದು ಸುಮಾರು 3 ಪಟ್ಟು ಹೆಚ್ಚಿಗೆ ಇಳುವರಿಯನ್ನು ಪಡಿಬಹುದು. ಇನ್ನು ನೀವು ಅಬ್ಸರ್ವ್ ಮಾಡಿದ್ರೆ ನಾವಿಲ್ಲಿ ಕೆಳಗಡೆ ವೀಡ್ ಮ್ಯಾಟ್ ಕೂಡ ಹಾಕಿದ್ದೀವಿ. ಸೊ ಇದೊಂದು ವೀಡ್ ಮ್ಯಾಟ್ ನಮಗೆ ಸುಮಾರು 15 ವರ್ಷದ ತನಕ ಬಾಳಿಕೆ ಬರುತ್ತೆ. ಈ ವೀಡ್ ಮ್ಯಾಟ್ ಹಾಕಿರೋದ್ರಿಂದ ಉಪಯೋಗ ಏನಪ್ಪ ಅಂತ ನೀವು ಕೇಳಿದ್ರೆ, ಒಂದನೇದಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆಗಳು ಬರೋದಿಲ್ಲ. ಎರಡನೇದು ಏನಾಗತ್ತಪ್ಪ ಅಂತಂದರೆ ನೀರು ಆವಿ ಆಗೋದು ಕಡಿಮೆ ಆಗುತ್ತೆ. ಸೊ ನಾವು ಗಿಡಗಳಿಗೆ ನೀರು ಕೊಡುವ ಪ್ರಮಾಣ ಸ್ವಲ್ಪ ಕಡಿಮೆ ಸಾಕಾಗತ್ತೆ. ಅದೇ ರೀತಿ ನೀರು ಈ ಮಣ್ಣಲ್ಲಿ ಉತ್ತಮವಾಗಿ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ಕೂಡ ಇದರಿಂದ ಸಾಧ್ಯವಾಗುತ್ತೆ. ಸೊ ಪಾನಿ ಭೀ ಕಮ್ ಲಗ್ತಾ ಹೈ ಔರ್ ಉಸ್ಕೋ ಬಹುತ್ ಬೆನಿಫಿಟ್ ಹೈ. ಯೇ ಜೋ ಆಪ್ ದೇಖ್ ರಹೇ ಹೈ ಯಹಾನ್ ಪೆ ಜೈನ್ ಅಗ್ರಿ ಪಾರ್ಕ್ R&D ಫಾರ್ಮ್ ಮೇ, ಯೇ ಮ್ಯಾಂಗೋ ಕಾ ಪ್ಲಾಟ್ ಹೈ ಅಪ್ನಾ. ಇದು ಕೂಡ ನಮ್ಮದು ಅಲ್ಟ್ರಾ ಹೈ ಡೆನ್ಸಿಟಿ ಟೆಕ್ನಾಲಜಿಯಲ್ಲೇ ನಾವು ಇಲ್ಲಿ ಬೆಳೆಸಿದ್ದೀವಿ. ಈ ತಂತ್ರಜ್ಞಾನದಲ್ಲಿ ಮಾವಿನ ಗಿಡಗಳನ್ನು ಯಾವ ಸ್ಪೇಸಿಂಗಲ್ಲಿ ಹಾಕಬೇಕಪ್ಪ ಅಂತಂದರೆ, ನಾವಿಲ್ಲಿ ನೆಟ್ಟಿರೋದು 3x2 ಸಾಲಿಂದ ಸಾಲಿಗೆ, 3 ಗಿಡದಿಂದ ಗಿಡಕ್ಕೆ 2. ಈ ರೀತಿ ಹಾಕೋದ್ರಿಂದ ನಮಗೆ ಎಕರೆಗೆ 674 ಮಾವಿನ ಗಿಡಗಳನ್ನು ಕುಳಿಸ್ಬಹುದು.
ಇನ್ನು ಇನ್ನೊಂದು ತರಹದ ಅಂತರವನ್ನು ಕೂಡ ನಾವು ಕಾಪಾಡಿಕೊಳ್ತೀವಿ. ಅದೇನಪ್ಪ ಅಂತಂದ್ರೆ 4x1 ಈ ರೀತಿ ನಾವು ಮಾಡೋದ್ರಿಂದ ಎಕರೆಗೆ 1,000 ಗಿಡಗಳನ್ನು ನಾವು ನಾಟಿ ಮಾಡಬಹುದು. ಮಾವಿಗೆ ಸ್ವಲ್ಪ ಅಸಿಡಿಕ್ ಸಾಯಿಲ್ ಇದ್ರೆ ಒಳ್ಳೆಯದು. ಪಿ ಎಚ್ ಸುಮಾರು 6-7.5 ತನಕ ಇರಬೇಕು. ಇದರಲ್ಲೂ ಕೂಡ ನಾವು ಮೊದಲು JCBಯಲ್ಲಿ ಟ್ರೆಂಚ್ ಮಾಡಿದ್ವಿ. ಅದಾದಮೇಲೆ JCB ಟ್ರೆಂಚ್ ಒಳಗೆ ನಾವು ನಮ್ಮದು ಸಾವಯವ ಗೊಬ್ಬರ ಇರಬಹುದು, SSB ಇರ್ಬೋದು, ನೀಮ್ ಕೇಕು ಅವೆಲ್ಲವನ್ನು ಹಾಕಿ ರೈಸ್ಡ್ ಬೆಡ್ ಮಾಡಿದ್ವಿ. ಈ ರೈಸ್ಡ್ ಬೆಡ್ ಹೆಂಗಪ್ಪ ಅಂತಂದರೆ ಜಮೀನಿನ ಮೇಲ್ಗಡೆ ಸುಮಾರು 1.5 ಆಮೇಲೆ 2 ಅಗಲ ಇರಬೇಕು, ಅಷ್ಟು ದೊಡ್ಡದು ರೈಸ್ಡ್ ಬೆಡ್ ಮಾಡಿ ಅದರಲ್ಲಿ ನಾವು 1 ಹಳೆಯದಾದಂತಹ ಮಾವಿನ ಗಿಡಗಳನ್ನು ನೆಟ್ವಿ. ಹೀಗೆ ನೀವು ನೋಡ್ತಾ ಇದ್ರಲ್ಲ ಇವೆಲ್ಲವೂ ಕೂಡ ತೋತಾಪುರಿ ತಳಿಯ ತೋಪು. ಈ ಥರ ನಾವು ಅಲ್ಟ್ರಾ ಹೈ ಡೆನ್ಸಿಟಿಯಲ್ಲಿ ಬೆಳೆದಾಗ ನಮಗೆ ಇಲ್ಲಿ ಟ್ರೈನಿಂಗ್ ಮಾಡೋದು ಬಹಳ ಮುಖ್ಯ. ನಮ್ಮ ಈ ಎಲ್ಲ ಮಾವಿನ ಗಿಡಗಳನ್ನು ಮ್ಯಾಕ್ಸಿಮಮ್ ಅಂತಂದರೆ ಸುಮಾರು 6-7 ಎತ್ತರದಷ್ಟು ಇರುತ್ತೆ. ಸೊ 3 ಆದ ಮೇಲೆ ನಮಗೆ ಇದು ಇಳುವರಿ ಕೊಡೋಕ್ಕೆ ಶುರು ಮಾಡುತ್ತೆ. ನಾವು ಈ ರೀತಿ ಅಲ್ಟ್ರಾ ಹೈ ಡೆನ್ಸಿಟಿ ಮಾಡೋದ್ರಿಂದ ಮೊದಲನೇದಾಗಿ ನಾವು ಒಂದು ಸುಮಾರು 3-4 ತನಕ ಇದೇ ಜಮೀನಲ್ಲಿ ಬೇರೆ ಅಂತರ ಬೆಳೆಗಳನ್ನು ಬೆಳ್ಕೊಬೋದು. ತರಕಾರಿನೋ, ಸೊಪ್ಪಿನ ತರಕಾರಿನೋ ಅಥವಾ ಬೇರೆ ಯಾವುದೋ ಎಲ್ಲವನ್ನು ಕೂಡ ಬೆಳಿಬಹುದು. ಅದೇ ರೀತಿ ನಾವು ಇಲ್ಲಿ ಕೈಯಿಂದನೇ ಕೊಯ್ಲು ಮಾಡುವಂಥದ್ದು. ಇಲ್ಲಿ ಯಾವುದೇ ಏಣಿ ಹಾಕ್ಕೊಂಡು ಹತ್ತಬೇಕು ಅಂತಿಲ್ಲ. 6-7 ಅಷ್ಟೇ ಇರುತ್ತೆ ಮರ. ಆರಾಮಾಗಿ ನಾವು ನಾವು ಕೈಯಿಂದನೇ ಎಲ್ಲ ಮಾವನ್ನು ಕೊಯ್ಲು ಮಾಡಬಹುದು. ಉತ್ತಮ ಕ್ವಾಲಿಟಿಯ ಹಣ್ಣುಗಳು, ಕಡಿಮೆ ಆಳುಗಳು ಸಾಕಾಗೋದು, ಡ್ರಿಪ್ಪಿನ ಮುಖಾಂತರ ನಾವು ನೀರು ಗೊಬ್ಬರವನ್ನು ಕೊಡುವಂಥದ್ದು, ಇವೆಲ್ಲವೂ ಕೂಡ ಇದರ ಉಳಿದ ಅಡ್ವಾಂಟೇಜಸ್ಗಳು. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ನಾವು ಡ್ರಿಪ್ಪನ್ನು ಡಬಲ್ ಲ್ಯಾಟ್ರಲ್ ಹಾಕಿದ್ದೀವಿ. ಇದರಿಂದ ಏನಾಗತ್ತಪ್ಪ ಅಂತಂದರೆ ಈ ಪೂರ್ತಿ ಬೆಡ್ಡು ತೊಯ್ಯುತ್ತೆ, ನಮಗೆ ಆರಾಮಾಗಿ ಮಣ್ಣು ಹಸಿಯಾಗೇ ಇರುತ್ತೆ. ನಾವು ವಾರಕ್ಕೆ 1 ಡ್ರಿಪ್ನ ಮುಖಾಂತರ ಗೊಬ್ಬರವನ್ನು ಕೊಡ್ತೀವಿ. ಪ್ರತಿ ದಿವಸ ತಪ್ಪದೇನೆ ನಾವು ಈ ಗಿಡಗಳಿಗೆ ನೀರನ್ನು ಕೊಡ್ತೀವಿ. 1 ನಾವು 10-12 ಟನ್ನು, ಇನ್ನು ಹೇಳಬೇಕು ಅಂತಂದರೆ ಅತಿ ಹೆಚ್ಚು ಅಂದರೆ 15 ಟನ್ನಷ್ಟು ನಾವು ಇಳುವರಿಯನ್ನು ಪಡ್ಕೊಂಡಂತಹ ಉದಾಹರಣೆಗಳಿದ್ದಾವೆ. ಈಗ ಸಾಂಪ್ರದಾಯಿಕ ಪದ್ಧತಿಗೆ ಹೋಲಿಸಿದ್ರೆ ನಾವು ಸುಮಾರು 4 ಹೆಚ್ಚಿಗೆ ಇಳುವರಿಯನ್ನು ಈ ಅಲ್ಟ್ರಾ ಹೈ ಡೆನ್ಸಿಟಿ ಪ್ಲಾಂಟಿಂಗ್ನ ಟೆಕ್ನಾಲಜಿ ಮೂಲಕ ಪಡಿಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದರೆ ಪ್ರತಿ ವರ್ಷ ಕೊಯ್ಲಾದ ಮೇಲೆ ನಾವು ಪ್ರೂನಿಂಗನ್ನು ಮಾಡಲೇಬೇಕು. ಈ ಚಾಟ್ನಿ ಮಾಡಿಲ್ಲ ಅಂತಂದರೆ ಏನಾಗತ್ತಪ್ಪ ಅಂತಂದರೆ ಈಗ 1 ಮರಗಳು ಕೂಡಿಕೊಂಡು ಇದು ಮಾವಿನ ಕಾಡಾಗ್ಬಿಡತ್ತೆ. ನಾವು ಜೈನ್ ಇರಿಗೇಷನ್ ಅವರು ಬರೇ ಗಿಡಗಳನ್ನು ಅಥವಾ ಈ ನೀರಾವರಿ ಉಪಕರಣಗಳನ್ನು ಕೊಡೋದೊಂದೇ ಅಲ್ಲದೇ ನಿಮಗೆ ನಾವು ಈ ರೀತಿ ಬೆಳೆ ಸಲಹೆಗಳನ್ನು ಕೂಡ ಕೊಡ್ತೀವಿ. ಮೊದಲ 3 ತನಕ ನೀವು ನಮ್ಮಲ್ಲೇ ಗಿಡ ಅಥವಾ ಡ್ರಿಪ್ಪರ್ಗಳನ್ನು ತಗೊಂಡು ಹೋಗಿದ್ರೆ ನಾವು ನಿಮಗೆ ಯಾವುದೇ ಖರ್ಚಿಲ್ಲದೆ ನಿಮ್ಮ ತೋಟಕ್ಕೆ ಬಂದು ಸಲಹಾ ಸೇವೆಯನ್ನು ಕೊಡ್ತೀವಿ. ಅದೇ ರೀತಿ ನೀವೇನಾದ್ರೂ ನಮ್ಮ ಹತ್ರದ ಗಿಡ ತಗೊಂಡೋಗಿ ಚೆನ್ನಾಗಿ ಬೆಳೆಸಿದ್ದೇ ಆಗಿದ್ದರೆ, ಉತ್ತಮ ಕ್ವಾಲಿಟಿ ಇದ್ದರೆ ನಾವು ಬೈಬ್ಯಾಕ್ ಕೂಡ ಮಾಡ್ತೀವಿ. ಪಾಣಿ ಬಡೆ ಬಡೆ ಪೀಡುತ್ತೆ, ಆಮ್ನಿ ಕಾಲಿ ಮೇಲೆ ದಿಕ್ಕತ್ ಹೋತಿ, ಅವ್ರ ಕೈ ಇಲ್ಲಿ ಬಹುತ್ ಕಮ್ಮಿ ಇಸ್ಲಿ ಆಮ್ನೆ ನಯಾ ಟೆಕ್ನಾಲಜಿ ಲಾಯ ಇಸ್ ಕಮ್ ಸೆ ಕಮ್ ಜಮೀನ್ ಮೇಲೆ ಜ್ಯಾದಾ ಸೆ ಜ್ಯಾದಾ ಉತ್ಪಾದನೆ ಮಿಲ್ ಸಕ್ತಾ ಹೈ. ಚಿಕ್ಕದಲ್ಲಿ ನೋಡಿದ ಹಾಗೆ ಇಲ್ಲೂ ಕೂಡ ನೀವು ನೋಡಬಹುದು, ನಾವು ಇಲ್ಲೂ ಕೂಡ ವೀಡ್ ಮ್ಯಾಟನ್ನು ಹಾಕಿದ್ದೀವಿ. ಸೊ ಇದು 300 ವೀಡ್ ಮ್ಯಾಟು, ಉತ್ತಮ ಕ್ವಾಲಿಟಿಯ ವೀಡ್ ಮ್ಯಾಟ್ ಇದು. ಸುಮಾರು 15-20 ತನಕ ನಿಮಗೆ ಬಾಳಿಕೆ ಬರುತ್ತೆ. ಇದನ್ನು ಹಾಕೋದ್ರಿಂದ ನಾವು ಜಮೀನಲ್ಲಿ ಕಳೆಗಳನ್ನು ನಿಯಂತ್ರಿಸ್ಬೋದು. ನಾವು ಪದೇ ಪದೇ ಕಳೆ ತೆಗಿಬೇಕು, ಕಳೆನಾಶಕ ಹೊಡಿಬೇಕು ಅನ್ನೋದಿರಲ್ಲ. ಯಾವಾಗ ನಮಗೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಈ ಮಾವಿನ ಗಿಡಗಳಿಗೆ ಸ್ಟ್ರೆಸ್ ಕೊಡಬೇಕಾಗಿರುತ್ತೋ ಆವಾಗ ಈ ವೀಡ್ ಮ್ಯಾಟನ್ನು ಹಾಕಿದರೆ ಬಹಳ ಬೇಗ ಸ್ಟ್ರೆಸ್ ಆಗುತ್ತೆ, ಉತ್ತಮ ಇಳುವರಿ ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ನಾನು ಚಿಕ್ಕದಲ್ಲಿ ಹೇಳಿದಾಗೆ ಈ ವೀಡ್ ಮ್ಯಾಟಿನ ಹಾಕೋದ್ರಿಂದ ನೀರು ಕಡಿಮೆ ಸಾಕಾಗತ್ತೆ, ಎಷ್ಟು ಗೊಬ್ಬರವನ್ನು ಕೊಡ್ತೀವೋ ಡ್ರಿಪ್ ಮುಖಾಂತರ ಎಲ್ಲನೂ ಕೂಡ ಗಿಡನೇ ತಗೊಳುತ್ತೆ, ನೀರಿನ ಇವಾಪರೇಷನ್ನು ಕಡಿಮೆ ಆಗುತ್ತೆ, ಕಳೆ ಕೂಡ ಕಡಿಮೆ ಬರುತ್ತೆ. ಅಕಸ್ಮಾತ್ ರೈತರು ಈ ರೀತಿ ವೀಡ್ ಮ್ಯಾಟನ್ನು ಹಾಕೋಕ್ಕಾಗಿಲ್ಲ ಅಂತಂದರೆ ಅವರು ಆರ್ಗ್ಯಾನಿಕ್ ಮಲ್ಚ್ ಕೂಡ ಮಾಡಬಹುದು. ಗಾಡ್ ಸಕ್ತೆ ವೀಡ್ ಮ್ಯಾಟ್ ಮಲ್ಚಿಂಗ್ ಕರ್ ಸಕ್ತೆ, ಆರ್ಗ್ಯಾನಿಕ್ ಮಲ್ಚ್ ಕರ್ ಸಕ್ತೆ, ಬಹುತ್ ಅಚ್ಚಾ ಬೆನಿಫಿಟ್ಸ್. ಮೇಘ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲಿಗೆ ಪರಿಹಾರ ಮೇಘ ಸೋಲಾರ್ ಪಂಪ್ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್ ಸ್ಪ್ರಿಂಕ್ಲರ್ ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ.
ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ, ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ, ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಭೂಮಿ ದೀಪ, ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೆಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿ ದೀಪ ಎರೆಗೊಬ್ಬರ. ಏ ಜೋ ಆಪ್ ದೇಖ್ ರಹೇ ಹೈ ಬಗೀಚಾ ಜೈನ್ ಅಗ್ರಿ ಪಾರ್ಕ್ ಮೇ, ಏ ಜೈನ್ ಸ್ವೀಟ್ ಆರೆಂಜ್ ಹೈ. ಈಗ ನೀವು ಜೈನ್ ಅಗ್ರಿ ಪಾರ್ಕ್ನ ಆರ್ ಎನ್ ಡಿ ಸೆಂಟ್ರಲ್ಲಿ ಏನು ನೋಡ್ತಾ ಇದ್ರಲ್ಲ, ಇದು ಜೈನ್ ಸ್ವೀಟ್ ಆರೆಂಜ್ನ ತೋಟ. ಇದು ಸೀಡ್ಲೆಸ್ ವೆರೈಟಿ. ಇದರಲ್ಲಿ ನಮ್ಮದು ಜ್ಯೂಸ್ನ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾವು ಇದನ್ನು ಸಂಸ್ಕರಣೆಗೆ ಹೆಚ್ಚಾಗಿ ಬಳಸಲಾಗುತ್ತೆ. ಇದನ್ನು ನಾವು ಬ್ರೆಜಿಲಿಂದ ತಂದಿದ್ವಿ. 25 ವರ್ಷದಿಂದ ತಂದು ಟ್ರಯಲ್ ಮಾಡಿ ಇಲ್ಲಿ ಸಕ್ಸಸ್ಫುಲ್ ಆಗಿ ನಾವು ರೈತರಿಗೆ ಪರಿಚಯಿಸಿದ್ವಿ. ಭಾರತದ ಮಣ್ಣು ಹವಾಗುಣವನ್ನು ನಾವು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ರಾಜ್ಯಕ್ಕೆ ನಾವು ಬೇರೆ ಬೇರೆ ರೀತಿಯದ್ದೇ ರೆಕಮೆಂಡೇಷನ್ ಕೂಡ ಕೊಟ್ಟಿದ್ದೀವಿ. ಇನ್ನು ನಾವು ಭಾರತದ ತಳಿಗೆ ಹೋಲಿಸಿದ್ರೆ ಇದರ ಉತ್ಪಾದನೆ ಸುಮಾರು 2 ಪಟ್ಟಷ್ಟಿರುತ್ತೆ. 1 ಎಕರೆಗೆ ಸುಮಾರು 10-15 ಟನ್ ಅಷ್ಟು ಇಳುವರಿಯನ್ನು ನಾವು ಈ ತಳಿಯಿಂದ ಪಡಿಬಹುದು. ನಮ್ಮ ರೆಕಮೆಂಡೇಷನ್ ಏನಪ್ಪ ಅಂತಂದ್ರೆ, ಇದನ್ನ ನಾವು 4x3 meter ಅಂತರದಲ್ಲಿ ನೆಡಬೇಕು. 4x3 ಅಂತರದಲ್ಲಿ ನೆಡೋದ್ರಿಂದ ನಮಗೆ ಎಕರೆಗೆ 333 ಗಿಡಗಳು ಕುಳಿತಾವೆ. ನಾನು ಚಿಕ್ಕು ಮತ್ತೆ ಮಾವಲ್ಲಿ ಹೇಳಿದ ಹಾಗೆ ನಾವು ಇಲ್ಲೂ ಕೂಡ ಎತ್ತರದ ಬೆಡ್ಡೆಗಳನ್ನು ಮಾಡಿ 16mm ಇನ್ಲೈನ್ ಡಬಲ್ ಲ್ಯಾಟ್ರಲ್ ಡ್ರಿಪ್ಗಳನ್ನು ಬಳಸಿ ಅಲ್ಟ್ರಾ ಹೈ ಡೆನ್ಸಿಟಿಯಲ್ಲಿ ನಾವು ಇದನ್ನು ಹಾಕಿದ್ದೀವಿ. ಇಲ್ಲೂ ಕೂಡ ವೀಡ್ ಮ್ಯಾಟನ್ನೇ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲೂ ಕೂಡ ಯಾವ ರೀತಿ ನಾವು ಮಾವು ಮತ್ತು ಚಿಕ್ಕದನ್ನು ನೋಡಿದ್ವಲ್ಲ ಅದೇ ರೀತಿ 3 ವರ್ಷಕ್ಕೆಲ್ಲ ನಾವು ಇಳುವರಿಯನ್ನು ಪಡಿಬಹುದು. ಸಾಮಾನ್ಯವಾಗಿ ರೈತರು ವರ್ಷಕ್ಕೆ ಒಂದೇ ಬಾರಿ ಇಳುವರಿಯನ್ನು ಪಡ್ಕೊತಾರೆ ಸ್ವೀಟ್ ಆರೆಂಜ್ನಲ್ಲಿ. ಆದರೆ ನಾವು ಈ ತಳಿಯನ್ನು ಈ ರೀತಿ ಹಾಕೋದ್ರಿಂದ ವರ್ಷಕ್ಕೆ 2 ಬಾರಿ ನಾವು ಕೊಯ್ಲನ್ನು ಪಡಿಬಹುದು. ಸ್ವೀಟ್ ಆರೆಂಜ್ನಲ್ಲಿ ನಮ್ಮದು 5 ತಳಿಗಳಿದ್ದಾವೆ, ಜೈನ್ 1, 2, 3, 4 ಮತ್ತು 5 ಅಂತ. ಇದರಲ್ಲಿ ಜೈನ್ 1 ಮತ್ತು 2 ಏನಿದೆಯಲ್ಲ, ಇದು 7ನೇ ತಿಂಗಳಿಗೆ ನಮಗೆ ಕೊಯ್ಲಿಗೆ ಬರುತ್ತೆ. ಇನ್ನು 3 ಮತ್ತು 4 ನಂಬರ್ ತಳಿಗಳು 8ನೇ ತಿಂಗಳಿಗೆ ಹಾರ್ವೆಸ್ಟಿಗೆ ಬರುತ್ತೆ. ಇನ್ನು 5ನೇ ತಳಿ 9ನೇ ತಿಂಗಳಿಗೆ ಹಾರ್ವೆಸ್ಟಿಗೆ ಬರುತ್ತೆ. ಈಗ ಯಾವುದೋ ಒಬ್ಬ ರೈತ ಈ 5 ತಳಿಗಳನ್ನು ಹಾಕದ ಅಂತಂದರೆ ಸತತವಾಗಿ 3 ತಿಂಗಳ ಕಾಲ ಅವನು ಕೊಯ್ಲನ್ನು ಪಡಿತಾ ಇರಬಹುದು, ಆದಾಯವನ್ನು ಕೂಡ ಪಡಿತಾ ಇರಬಹುದು. ಏ ಜೈನ್ ಆರ್ ಎನ್ ಡಿ ಫಾರ್ಮ್ ಕಾ ಪೊಮೊಗ್ರಾನೇಟ್ ಕಾ ಫೀಲ್ಡ್. ಈಗ ನೀವೇನು ನೋಡ್ತಾ ಇದ್ದೀರಲ್ವ, ಇದು ಜೈನ್ನ ಟಿಶ್ಯೂ ಕಲ್ಚರಿಂದ ಬಂದಂತಹ ದಾಳಿಂಬೆಯ ಗಿಡಗಳು. ಇದನ್ನು ನಾವು 5x3 meter ಅಂತರದಲ್ಲಿ ನಾಟಿ ಮಾಡಿದ್ದೀವಿ. ಇಲ್ಲಿ ಗಿಡಗಳ ಅಂತರ ಜಾಸ್ತಿ ಇರೋದ್ರಿಂದ ನಾವೇನು ಮಾಡಿದ್ವಿ ಅಂತಂದರೆ ಬಹಳಷ್ಟು ಗಿಡಗಳನ್ನು ಗುಂಡಿ ತೋಡಿ ಹಾಕಿದ್ವಿ. ಅದಾದಮೇಲೆ ರೈಸ್ಡ್ ಬೆಡ್ ಮಾಡಿದ್ವಿ. ಇನ್ನು ನಾವು ಮುಂಚೆನೇ ಮಾಡಿದ ಹಾಗೆ ಟ್ರೆಂಚ್ ತೋಡಿ ಅದರಲ್ಲಿ ನಾವು ಸಾವಯವ ಗೊಬ್ಬರ, SSP, ನಿಮ್ಮ ಕೇಕು ಎಲ್ಲನೂ ಹಾಕಿ ಅದನ್ನು ರೈಸ್ಡ್ ಬೆಡ್ ಮಾಡಿ ಅಲ್ಲೂ ಕೂಡ ಗಿಡಗಳನ್ನು ಕೂಡ ನಾಟಿ ಮಾಡಿದ್ದು ಕೂಡ ಇದ್ದಾವೆ. ಇಲ್ಲಿ ನಾವು ಸದ್ಯಕ್ಕೆ 3 ತಳಿಗಳು, ಭಗವ, ಸೂಪರ್ ಭಗವ ಮತ್ತು ಮೃದುಲ, ಅದನ್ನು ಬೆಳೀತಾ ಇದ್ದೀವಿ. ಎಲ್ಲವೂ ಕೂಡ ಟಿಶ್ಯೂ ಕಲ್ಚರಿಂದ ಮಾಡಿರುವಂತಹ ಗಿಡಗಳೇ. ಇನ್ನು ಡ್ರಿಪ್ಪಲ್ಲೇ ತೊಗೊಂಡ್ರೆ ನಾವು ಡಬಲ್ ಇನ್ಲೈನ್ ಡ್ರಿಪ್ ಲ್ಯಾಟರ್ಗಳನ್ನು ಹಾಕಿದ್ದೀವಿ. ದಾಳಿಂಬೆಯಲ್ಲಿ ನೀವು ಆನ್ಲೈನು ಅಥವಾ ಇನ್ಲೈನು ಎರಡೂ ಥರ ಡ್ರಿಪ್ಗಳನ್ನು ಕೂಡ ಹಾಕಬಹುದು. ಎಲ್ಲಿ ಸ್ವಲ್ಪ ಅಂತರ ಜಾಸ್ತಿ ಇಡ್ತೀವೋ ಅಲ್ಲಿ ನಾವು ಆನ್ಲೈನ್ ಡ್ರಿಪ್ಪರ್ಗಳನ್ನು ಹಾಕಿದ್ದೀವಿ, ಎಲ್ಲಿ ಅಂತರ ಕಡಿಮೆ ಇರ್ತೀವೋ ಅಲ್ಲಿ ನಾವು ಇನ್ಲೈನ್ ಡ್ರಿಪ್ಪರ್ಗಳನ್ನು ಕೂಡ ಬಳಸಬಹುದು. ನಮ್ಮ ರೆಕಮೆಂಡೇಷನ್ ಏನಪ್ಪ ಅಂತಂದರೆ 5x3, 4x3 ಅಥವಾ 4x2 ಅಂತರದಲ್ಲಿ ನೆಡಬೇಕು ಅಂತ ಇದೆ.
ನೀವು ನಿಮ್ಮ ಮಣ್ಣಿನ ಫಲವತ್ತತೆಯನ್ನು ಆಧರಿಸಿ ಗಿಡಗಳ ನಡುವಿನ ಅಂತರವನ್ನು ಡಿಸೈಡ್ ಮಾಡಬೇಕಾಗತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ಇವೆಲ್ಲ ಟಿಶ್ಯೂ ಕಲ್ಚರ್ ಗಿಡಗಳಾದ್ರಿಂದವ ಇದು 100% ಡಿಸೀಸು ಅಥವಾ ಪೆಸ್ಟ್ ಫ್ರೀ ಪ್ಲಾಂಟಿಂಗ್ ಮೆಟೀರಿಯಲ್ ಆಗಿರುತ್ತೆ. ಈ ಗಿಡಗಳು ಸುಮಾರು 2 ವರ್ಷಗಳ ನಂತರ ಇಳುವರಿಯನ್ನು ಕೊಡೋಕ್ಕೆ ಶುರುವಾಗತ್ತೆ. ಸುಮಾರು 20 ವರ್ಷ ತನಕ ಆರಾಮಾಗಿ ನಾವು ಈ ಆರ್ಚರ್ಡನ್ನು ಮೇಂಟೈನ್ ಮಾಡಬಹುದು. ಡ್ರಿಪ್ನ ಮುಖಾಂತರವೇ ನಾವು ನೀರನ್ನು ಜೊತೆಗೆ ಗೊಬ್ಬರವನ್ನು ಕೂಡ ಕೊಡ್ತೀವಿ. ಪ್ರತಿ 4 ದಿವಸಗಳಿಗೊಮ್ಮೆ ಫರ್ಟಿಲೈಸರ್ ಟ್ಯಾಂಕ್ ಉಪಯೋಗಿಸು ಅಥವಾ ವೆಂಚೂರಿಯನ್ನು ಉಪಯೋಗಿಸಿ ನಾವು ಗಿಡಗಳಿಗೆ ನೀರು ಜೊತೆಗೆ ಗೊಬ್ಬರವನ್ನು ಕೂಡ ಕೊಡ್ತೀವಿ. ಡ್ರಿಪ್ಸೆ ಫರ್ಟಿಲೈಸರ್ ಟ್ಯಾಂಕ್ಸೆ ಯಾ ವೆಂಚೂರಿ ಸೇಮ್ ಫರ್ಟಿಲೈಸರ್ ದೇ ಸಕ್ತೆ ಡ್ರಿಪ್ಸೆ ಪಾಣಿ ಡ್ರಿಪ್ಸೆ ವಾಟರ್ ಆರ್ ಡ್ರಿಪ್ಸೆ ಫರ್ಟಿಕೇಶನ್ ವೀಕ್ಲಿ ಫರ್ಟಿಕೇಶನ್ ಫುಲ್ ಡೇ ಫರ್ಟಿಕೇಶನ್ ಕರೆಸಿ ಉಸ್ಕಿ ಗ್ರೋತ್ ಅಚ್ಚಿ ಹೋತಿ. ಅಕಸ್ಮಾತ್ ನಮ್ಮ ಮಣ್ಣು ಬಹಳ ಫಲವತ್ತಾಗಿತ್ತು ಅಂತಂದರೆ ನಾವು 5x3 meter ಅಂತರನ್ನು ಕಾಪಾಡ್ಕೋಬೇಕಾಗತ್ತೆ. ಇಲ್ಲ, ನಮ್ಮ ಮಣ್ಣು ಅಷ್ಟೇನು ಫಲವತ್ತಿಲ್ಲ ಅಂತಂದರೆ ನಮ್ಮ ರೆಕಮೆಂಡೇಷನ್ ಪ್ರಕಾರ ನೀವು 4x3 meter ಅಂತರದಲ್ಲೂ ಕೂಡ ಹೋಗಬಹುದು. ಆ ರೀತಿ ಮಾಡೋದ್ರಿಂದ ಎಕರೆಗೆ ಸುಮಾರು 333 ಗಿಡಗಳನ್ನು ನಾವು ಕುಳಿಸ್ಬಹುದು. ನಾವು ಟಿಶ್ಯೂ ಕಲ್ಚರ್ ಗಿಡಗಳನ್ನೇ ಕೊಡೋದ್ರಿಂದ ಸುಮಾರು 1 ವರ್ಷದಷ್ಟು 2 ಬಾರಿ ಹಾರ್ಡ್ನಿಂಗ್ ಆಗಿರುವಂತಹ ಗಿಡಗಳನ್ನು ಕೊಡ್ತೀವಿ. ಅಲ್ಲಿ ರೋಗ ಮತ್ತು ಕೀಟ ರಹಿತವಾಗಿರುತ್ತೆ ಗಿಡಗಳು. ಬಾಕಿ ಎಲ್ಲ ಬೆಳೆಗಳಿಗಿದ್ದ ಹಾಗೆ ಇದರಲ್ಲೂ ಕೂಡ ಜೈನ್ ಇರಿಗೇಷನ್ ಅವರು ನಿಮಗೆ ಟಿಶ್ಯೂ ಕಲ್ಚರ್ ಗಿಡಗಳನ್ನು ನೀರಾವರಿ ಉಪಕರಣಗಳನ್ನು ಜೊತೆಗೆ ಸಲಹಾ ಸೇವೆಗಳನ್ನು ಕೂಡ ಕೊಡ್ತೀವಿ. 4 ಡೇ ಫರ್ಟಿಕೇಶನ್ ಕರ್ತೆ ಅವ್ರು ಡ್ರಿಪ್ಸೆ ಪಾಣಿ ದತ್ತೆ ಅವ್ರು ಡ್ರಿಪ್ಸೆ ಫರ್ಟಿಕೇಶನ್ ಕರ್ತೆ ಜೈನ್ ಇರಿಗೇಷನ್ ಪ್ಲಾಂಟಿಂಗ್ ಮೆಟೀರಿಯಲ್ ಪ್ರೊವೈಡ್ ಕರ್ತಾ ಡ್ರಿಪ್ ಇರಿಗೇಷನ್ ಪ್ರೊವೈಡ್ ಕರ್ತಾ ಅವ್ರು ಟೆಕ್ನಾಲಜಿ ಪ್ರೊವೈಡ್ ಕರ್ತಾ ಕಿಸಾನ್ ಕೋ ಅಗ್ರಿಕಲ್ಚರ್ ಸಪೋರ್ಟ್ ಹಮ್ ಕಿಸಾನ್ ಕೋ ದೇತೆ ಹೈ. ನಾವು ಹೇಳಿರುವ ತಂತ್ರಜ್ಞಾನವನ್ನು ಸರಿಯಾಗಿ ಅಳವಡಿಸಿಕೊಂಡ್ರೆ ಸರಿಯಾದ ರೀತಿಯಲ್ಲಿ ನೀರು ಗೊಬ್ಬರವನ್ನು ಕೊಟ್ಟು ಸಿಂಪಡಣೆಯನ್ನು ಮಾಡಿದ್ರೆ ಅವರಿಗೆ ಸುಮಾರು 3-4 ವರ್ಷದ ನಂತರ ಪ್ರತಿ ಎಕರೆಗೆ 10-12 ಟನ್ ಅತಿ ಕಡಿಮೆ ಅಂತಂದರೆ ಅಷ್ಟು ಇಳುವರಿಯನ್ನು ರೈತರು ಪಡಿಬಹುದು. ಕಮ್ ಸೆ ಕಮ್ ಮಿಲ್ ಸಕ್ತಾ ಹೈ ಪೊಮ್ಗ್ರೀನ್ ಎಡ್ಸೆ 3-4 ಸಾಲಕ್ಕೆ ಬಾದ್ ಅವ್ರು ಉಸ್ಕಾ ಇಲ್ಡ್ ಉಸ್ಕೋ ಉಸ್ಪೆ ಡಿಪೆಂಡ್ ಕರ್ತಾ ಹೈ ಕಿ ಆಪ್ ಉಸ್ಮೆ ಕೈಸೆ ಖೇತಿ ಕರ್ತೆ ಉಸ್ಕಾ ಕೈಸೆ ದೇಖ್ಭಾಲ್ ಕರ್ತೆ ಹೈ ಉಸ್ಕೋ ಕ್ವಾಲಿಟಿ ಫುಡ್ ಆಪ್ಕೋ ಆರಾಮ್ ಸೆ ಮಿಲ್ ಸಕ್ತಾ ಹೈ ಅವ್ರು ಉಸ್ಕೋ ಜೊ ಸಪೋರ್ಟ್ ಹೈ ಎಗ್ರಿಕಲ್ಚರ್ ಸಪೋರ್ಟ್ ಹಮಾರಿ ಕಂಪನಿ ಪ್ರೊವೈಡ್ ಕರ್ತಿ ಹೈ ಫ್ರೀ ಆಫ್ ಕಾಸ್ಟ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನ್ಯೂ ಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನ್ಯೂ ಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನ್ಯೂ ಆಲ್ಗಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಗೆಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಗೆಲ್ಸಾಲ್ ಹೇ ಜೊ ಆಪ್ ಅಮೃತ ಕಾ ಬಗೀಚಾ ದೇಖ ರೇ ಹೇ ಜೈನ್ ಆರ್ ಎನ್ ಡಿ ಫಾರ್ಮ್ ಮೇ.
ಈಗೇನು ನೀವು ಪೇರ್ಲೆ ತೋಟ ನೋಡ್ತಾ ಇದ್ರಲ್ಲ, ಇದು ನಮ್ಮ ಜೈನ್ ಟಿಶ್ಯೂ ಕಲ್ಚರ್ನ R&D ಫಾರ್ಮಲ್ಲಿ ಇದೆ. ಜೈನ್ ಅವರು ಪೇರ್ಲೆದು ಕೂಡ ಟಿಶ್ಯೂ ಕಲ್ಚರ್ ಗಿಡಗಳನ್ನ ತಯಾರಿಸ್ತೀವಿ, ರೈತರಿಗೆ ಕೊಡ್ತೀವಿ. ಇಲ್ಲಿ ನಾವು ಎರಡು ತಳಿಗಳನ್ನ ಹಾಕಿದ್ದೀವಿ, ಒಂದು ಲಕ್ನೋ 49, ಇನ್ನೊಂದು ಅಲಹಾಬಾದ್ ಸಫೇದಿ. ನಾವು ಇಲ್ಲಿ ಪೇರ್ಲೆ ಗಿಡಗಳನ್ನ 4x2 meter ಅಂತರದಲ್ಲಿ ಹಾಕಿದ್ದೀವಿ. ಎಕರೆಗೆ ಸುಮಾರು 500 ಗಿಡಗಳಷ್ಟು ನಾವು ಉಳಿಸಬಹುದು. ಬಾಕಿ ಎಲ್ಲ ಕಡೆ ಹೇಳಿದಾಗ ನಾವು ಇಲ್ಲೂ ಕೂಡ JCB ಟ್ರೆಂಚ್ ಮಾಡಿ ಅದಕ್ಕೆ ನಾವು ಸಾವಯವ ಗೊಬ್ಬರ SSP ಅವುಗಳನ್ನು ಹಾಕಿ ರೈಸ್ಡ್ ಬೆಡ್ ಮಾಡಿ ಅಲ್ಲಿ ನಾವು ಗಿಡಗಳನ್ನು ನಾಟಿ ಮಾಡಿರೋದು. ಇಲ್ಲೂ ಕೂಡ 16mm ಇನ್ಲೈನ್ ಸಿಸ್ಟಮ್ನ ಡಬಲ್ ಲ್ಯಾಟರ್ಗಳನ್ನು ಹಾಕಿದ್ದೀವಿ. ಇಲ್ಲಿ ನೀವು ನೋಡೋ ಹಾಗೆ ನಾವು ಕ್ರಾಪ್ ಕೂಲಿಂಗ್ ಸಿಸ್ಟಮ್ ಅನ್ನು ಮಾಡಿದ್ದೀವಿ. ಅಂತಂದ್ರೆ ನಾವು ಗಿಡಗಳ ಮೇಲೆ ಒಂದು ಇನ್ಸೆಕ್ಟ್ ನೆಟ್ ಅನ್ನು ಹಾಕಿದ್ದೀವಿ, ಜೊತೆಗೆ ಅಲ್ಲಿಗಿಂತ ಮೇಲೆ ಹೋಗದೆ ಇರೋ ರೀತಿ ಟ್ರೈನಿಂಗ್ ಪ್ರೂನಿಂಗ್ ಅನ್ನು ಮಾಡಿಕೊಂಡು ನಾವು ಕಂಟ್ರೋಲ್ ಮಾಡ್ಕೊತ ಇದ್ದೀವಿ. ಈ ರೀತಿ ಮಾಡಿರೋದ್ರಿಂದ ನಮಗೆ ಏನಾಗತ್ತಪ್ಪ ಅಂತಂದ್ರೆ, ಅತ್ಯಂತ ಹೆಚ್ಚು ತಾಪಮಾನ ಇದ್ರೆ ಸುಮಾರು ಒಂದು 3-4 degree ತಾಪಮಾನವನ್ನು ನಾವು ಕಡಿಮೆ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ನಮಗೆ ಹಣ್ಣಿನ ಇಳುವರಿ ಗುಣಮಟ್ಟ ಎರಡೂ ಕೂಡ ಜಾಸ್ತಿ ಆಗತ್ತೆ. ಎಲ್ಲಿ ತಾಪಮಾನ ಜಾಸ್ತಿ ಇರುತ್ತೋ ಅಂತಲ್ಲೂ ಕೂಡ ಉತ್ತಮ ಗುಣಮಟ್ಟದ ಅತ್ಯುತ್ತಮ ಇಳುವರಿಯನ್ನು ಪಡೆಯೋಕ್ಕೆ ನಾವು ಈ ರೀತಿ ಸಿಸ್ಟಮನ್ನು ಉಪಯೋಗಿಸ್ಬೋದು. ನಾವು ಮುಂಚೆ ನೋಡಿದ ಹಾಗೆ ಇಲ್ಲೂ ಕೂಡ ವೀಡ್ ಮ್ಯಾಟನ್ನು ಯೂಸ್ ಮಾಡಿದ್ದೀವಿ, ಆದರೆ ಇಲ್ಲಿ ಏನಪ್ಪ ಅಂತಂದರೆ ಪೂರ್ತಿ ಜಮೀನಿಗೆ ನಾವು ವೀಡ್ ಮ್ಯಾಟನ್ನು ಹಾಕಿದ್ದೀವಿ. ಇದರಿಂದ ನಿಮಗೆ ಎಲ್ಲೂ ಕೂಡ ಟ್ರ್ಯಾಕ್ಟರ್ ಹೊಡಿಬೇಕು ಅಥವಾ ಕಳೆ ತೆಗಿಬೇಕು ಅನ್ನೋದು ಬರೋದೇ ಇಲ್ಲ. ಮುಂಚೆನೇ ಹೇಳಿರೋ ಹಾಗೆ ವೀಡ್ ಮ್ಯಾಟ್ ಹಾಕಿರೋದ್ರಿಂದ ಕಳೆ ಬರೋದಿಲ್ಲ, ನೀರನ್ನು ಕಡಿಮೆ ಕೊಟ್ಟರು ಸಾಕು, ಮಣ್ಣಿನ ಒಳಗೆ ಸೂಕ್ಷ್ಮಾಣುಜೀವಿಗಳು ಬಹಳ ಅತ್ಯುತ್ತಮವಾಗಿ ಬೆಳವಣಿಗೆಯನ್ನು ಹೊಂದುತ್ತವೆ. ನಾವು ಇಲ್ಲಿ ಡ್ರಿಪ್ನ ಮೂಲಕನೇ ಗೊಬ್ಬರವನ್ನು ಕೂಡ ಕೊಡೋದು, ಅದರ ಜೊತೆ ಜೊತೆಗೆ ನಾವು ಮುಖ್ಯವಾಗಿ ಪ್ರೂನಿಂಗ್ ಅನ್ನು ಕೂಡ ಮಾಡ್ತೀವಿ. ಈ ರೀತಿ ನಾವು ಪ್ರತಿ ವರ್ಷನೂ ಕೂಡ ಪ್ರೂನಿಂಗ್ ಮಾಡ್ತಾನೆ ಇರೋದ್ರಿಂದ ನಮ್ಮ ಇಳುವರಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಾವು ಮೊದಲ 2 ಗಿಡಗಳನ್ನ ಟ್ರೈನಿಂಗ್ ಮಾಡ್ತೀವಿ, ಅದಾದ್ಮೇಲೆ 2 ಆದ್ಮೇಲೆ ನಮಗೆ ಇಳುವರಿ ಕೊಡೋಕೆ ಶುರುವಾಗತ್ತೆ. ಯಾವಾಗ ಇಳುವರಿ ಕೊಡಕ್ಕೆ ಶುರುವಾಗುತ್ತೋ ಅದ್ರ ನಂತರ ಪ್ರತಿ ವರ್ಷ ನಾವು ಪ್ರೂನಿಂಗ್ ಮಾಡ್ತಾ ಹೋಗ್ತೀವಿ. ಈ ರೀತಿ ನಾವು ಅಂತರವನ್ನು ಕಡಿಮೆ ಮಾಡಿರೋದ್ರಿಂದ, ಗಿಡಗಳ ಸೈಜನ್ನು ಕಡಿಮೆ ಮಾಡಿರೋದ್ರಿಂದ ನಾವು ಕೈಯಲ್ಲೇ ಇಳುವರಿಯನ್ನು ಮಾಡ್ಕೊಬಹುದು, ಆಳುಗಳ ಸಂಖ್ಯೆ ಜಾಸ್ತಿ ಆಗಲ್ಲ, ಹೆಚ್ಚಿಗೆ ಇಳುವರಿ ಬರುತ್ತೆ, ಮತ್ತೆ ಆರಾಮವಾಗಿ ಉತ್ತಮ ಗುಣಮಟ್ಟದ ಪೇರ್ಲೆ ಹಣ್ಣುಗಳನ್ನು ನಾವು ಪಡಿಬಹುದು. ಮತ್ತೆ ಸ್ಪ್ರೇ ಭೀ ಹಾಥ್ ಸೆ ಕರ್ ಸಕ್ತೆ ಔರ್ ಆಪ್ಕೋ ಸಬ್ ಮ್ಯಾನೇಜ್ ಕರ್ನಾ ಬಹುತ್ ಈಜಿ ಹೋತಾ ಹೈ ಇಸ್ಸೆ ಔರ್ ಉತ್ಪಾದನೆ ಮೇ ಬಢೋತರಿ ಹೋತಿ ಹೈ ಐಸೇ ಟೆಕ್ನಾಲಜಿ ಹೈ ಇಸ್ಮೇ ಟಿಶ್ಯೂ ಕಲ್ಚರ್ ಕೆ ಪೌದೆ ಡ್ರಿಪ್ ಇರಿಗೇಷನ್ ವೀಡ್ ಮ್ಯಾಟ್ ಕಾ ಯೂಸ್ ಕಿಯಾ ಹುವಾ ಹೈ ಕ್ರಾಪ್ ಕೂಲಿಂಗ್ ಕಿಯಾ ಹುವಾ ಹೈ ಉಸ್ಕೋ ಏಕ ಪೌದೆ ಕೋ ಮೇ ಏಕ ಸೇಪ್ ದೇತೆ ಓ ಸೇಪ್ ಉಸ್ಸೆ ಆರಾಮ್ ಸೇ ಉಸ್ಕೋ ಟ್ರಿಲ್ ಸಿಸ್ಟಮ್ ಸೇ ಬೈಠ ಸಕ್ತಾ ಹೈ ಐಸೇ ಇಸ್ಕೆ ಬಹುತ್ ಸಾರೇ ಬೆನಿಫಿಟ್ಸ್ ಹೈ ಯೇ ಜೋ ಆಪ್ ದೇಖ್ ರಹೇ ಹೈ ಜೈನ್ R&D ಫಾರ್ಮ್ ಕಾ ಧಾನ್ ಕಾ ಖೇತಿ ಹೈ ರೈಸ್ ಕಾ. ನಾವು ಇವತ್ತು ನಿಮಗೆ ಇದನ್ನು ಯಾಕೆ ತೋರಿಸ್ತಾ ಇದ್ದೀವಪ್ಪ ಅಂತಂದರೆ, ಸಾಮಾನ್ಯವಾಗಿ ರೈತರು ಕೊಡುವಂಥ ಈ ಹಾಯಿ ನೀರಾವರಿ ಪದ್ಧತಿಯಲ್ಲಿ ಇದಿಲ್ಲ, ಇದನ್ನು ನಾವು ಬೆಳೆಸಿರೋದು ಹನಿ ನೀರಾವರಿ ಪದ್ಧತಿಯಲ್ಲಿ. ನೀವೇನು ನೋಡ್ತಾ ಇದ್ರಲ್ಲ ಈ ಭತ್ತ, ಇವೆಲ್ಲವೂ ಕೂಡ ನಾವು ಡ್ರಿಪ್ ಇರಿಗೇಷನ್ನ ಮೂಲಕನೇ ಬೆಳೆಸಿರೋದು. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ನಾವು ಇದನ್ನು ನಾಟಿ ಮಾಡಿದ್ದಲ್ಲ, ಅದರ ಬದಲಿಗೆ ಇದನ್ನು ನಾವು ಬೀಜವನ್ನು ಬಿತ್ತಿದ್ದು ಬೀಜದಿಂದಲೇ ನಮಗೆ ಡೈರೆಕ್ಟಾಗಿ ಗಿಡಗಳು ಬಂದಿರೋದು. ನಾವು ನಾಟಿ ಮಾಡೋದು ಏನಾಗ್ತಿತ್ತಪ್ಪ ಅಂತಂದರೆ, ಮೊದಲು ಬೇರೆ ಎಲ್ಲೋ ಒಂದು ಕಡೆ ನಾವು ಗಿಡಗಳನ್ನು ಮಾಡಬೇಕಾಗಿರ್ತದೆ, ಅದಾದಮೇಲೆ ಅದು 40 ಆದಮೇಲೆ ಅದನ್ನು ತಂದು ನಮ್ಮ ಹೊಲಗಳಲ್ಲಿ ವಾಪಸ್ಸು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗಿರುತ್ತೆ. ಇದೆಲ್ಲ ಮಾಡೋದ್ರಿಂದ ನಮಗೆ ಸುಮಾರು ಒಂದು 20-25,000 ಖರ್ಚಾಗ್ಬಿಡ್ತಿತ್ತು. ಅವೆಲ್ಲವನ್ನು ಕಡಿಮೆ ಮಾಡೋಕ್ಕೆ ನಾವು ಡೈರೆಕ್ಟಾಗಿ ಬೀಜವನ್ನೇ ನಾವು ಇಲ್ಲಿ ಬಿತ್ತಿದ್ದೀವಿ. ಇಲ್ಲಿ ರೈತರು ಏನಪ್ಪ ಅಂತಂದರೆ, ಬೇಕಾದರೆ ಕೈಯಿಂದ ಇಲ್ಲ ಮಷೀನಿಂದ ಡೈರೆಕ್ಟಾಗಿ ಬೀಜವನ್ನು ಬಿತ್ತಬಹುದು. ಫ್ರಮ್ ಸೀಡ್ ಟು ಪ್ಲ್ಯಾಂಟ್ ಅನ್ನೋ ನಾವು ಒಂದು ತಂತ್ರಜ್ಞಾನವನ್ನು ಇಲ್ಲಿ ಬಳಸಿದ್ದೀವಿ. ಇಲ್ಲೂ ಕೂಡ ನಾವು ಡ್ರಿಪ್ನ ಮೂಲಕನೇ ಗೊಬ್ಬರವನ್ನು ಕೊಡ್ತೀವಿ, ವಾರಕ್ಕೆ ಒಂದು ಬಾರಿ ಫರ್ಟಿಗೇಷನ್ ಮಾಡ್ತೀವಿ. ನಾವು ಬೀಜ ಬಿತ್ತಿದಾಗಿಂದ 5 ನಂತರ ನಾವು ಈ ಭತ್ತ ಕೊಯ್ಲಿಗೆ ಸಿದ್ಧವಾಗಿರುತ್ತೆ. ನಾವು ಸಾಂಪ್ರದಾಯಿಕ ಪದ್ಧತಿಗೆ ಹೋಲಿಸ್ಕೊಂಡ್ರೆ ಭತ್ತದ ಇಳುವರಿ ಸುಮಾರು 30-35 ಹೆಚ್ಚಾಗಿದೆ. ಅದೇ ರೀತಿ ನೀರು ಕೂಡ ಶೇಕಡ 50-60% ಅಷ್ಟು ಉಳಿತಾಯವಾಗಿದೆ. ಇಲ್ಲಿ ನಾವು ಬಾಸ್ಮತಿ ಭತ್ತದ ತಳಿಯನ್ನು ಹಾಕಿದ್ದೀವಿ. ನಾವು ಬಾಕಿ ಎಲ್ಲ ಬೆಳೆಗಳನ್ನು ಯಾವ ನೋಡ್ತಾ ಇದ್ದೋ ಅದೇ ರೀತಿ ಇದನ್ನು ಕೂಡ ಇಲ್ಲೂ ಕೂಡ ನಾವು ಪ್ಲಾಸ್ಟಿಕ್ ಮಲ್ಚು ಮಾಡಿದ್ದೀವಿ, ಆರ್ಗ್ಯಾನಿಕ್ ಮಲ್ಚ್ ಕೂಡ ಮಾಡಿದ್ದೀವಿ. ರೈಸ್ಡ್ ಬೆಡ್ಡಲ್ಲಿ ನಾವು ಭತ್ತದ ಬೀಜವನ್ನು ಹಾಕಿದ್ದು. ನಾವು ಹಾಯಿ ನೀರು ಕೊಟ್ಟಾಗ ಅಲ್ಲೇನು ಗೊಬ್ಬರವನ್ನು ಕೊಡ್ತೀವೋ ಅವೆಲ್ಲವೂ ಕೂಡ ನಮಗೆ ಗಿಡಗಳಿಗೆ ಸಂಪೂರ್ಣವಾಗಿ ದೊರೆಯಲಾಗಿತ್ತು, ಲೀಚಾಗಿ ಹೋಗ್ಬಿಡ್ತಿತ್ತು. ಆದರೆ ನಾವು ಇಲ್ಲಿ ಡ್ರಿಪ್ನ ಮೂಲಕನೇ ನಾವು ಗೊಬ್ಬರವನ್ನು ಕೊಡೋದ್ರಿಂದ ಗೊಬ್ಬರ ಕಡಿಮೆ ಸಾಕು, ನೀರು ಕಡಿಮೆ ಸಾಕು. ವೀಡ್ ಮ್ಯಾಟ್ ಹಾಕಿರೋದ್ರಿಂದ ನಾವು ಕಳೆ ತೆಗಿಬೇಕು, ಕಳೆನಾಶಕ ಹೊಡಿಬೇಕು ಅನ್ನೋದೇನೂ ಇಲ್ಲ. ಅದೇ ರೀತಿ ನಾವು ಡೈರೆಕ್ಟಾಗಿ ಬೀಜವನ್ನೇ ಬಿತ್ತಿರೋದ್ರಿಂದ ಆಳುಗಳ ಖರ್ಚು ಕಡಿಮೆ ಆಗಿರುತ್ತೆ, ಒಟ್ಟಾರೆ ಖರ್ಚು ಕಡಿಮೆ ಆಗುತ್ತೆ, ಒಟ್ಟಾರೆ ಇಳುವರಿ ಕೂಡ ನಾವು ಈ ತಂತ್ರಜ್ಞಾನದ ಮುಖಾಂತರ ಹೆಚ್ಚಾಗಿ ಪಡಿಬಹುದು. ನಾವು ಇಲ್ಲಿ ಬೀಜವನ್ನು 20x10 cm ಅಂತರದಲ್ಲಿ ಬಿತ್ತಿದ್ದೀವಿ. ಸಾಲಿಂದ ಸಾಲಿಗೆ 20 cm, ಗಿಡದಿಂದ ಗಿಡಕ್ಕೆ 10 cm. ಆರ್ಗಾನಿಕ್ ಮಲ್ಚ್ ಔರ್ ಪ್ಲಾಸ್ಟಿಕ್ ಮಲ್ಚ್ ಹಮ್ನೆ ಕಿಯಾ ಹೈ ದೋನೋ ಮೇ ಡಿಫರೆಂಟ್. ಔರ್ ಉಸ್ಮೇ ಹಮ್ನೆ ಡ್ರಿಪ್ ಇರಿಗೇಷನ್ ಕಾ ಜೋ ಫರ್ಟಿಲೈಜರ್ ಟ್ಯಾಂಕ್ ಲಗಾ ಹೈ ವೋ ಫರ್ಟಿಲೈಜರ್ ಟ್ಯಾಂಕ್ ಸೇ ಹಮ್ ಉಸ್ಕೋ ಫರ್ಟಿಫಿಕೇಷನ್ ಕರ್ತೆ
ಉಸ್ಕೋ ವೀಕ್ಲಿ ಫರ್ಟಿಕೇಶನ್ ನಮ್ಮ ವಾಸೆ ಕರ್ತೆ ಅವ್ರು ಡ್ರಿಪ್ಸ್ ಉಸ್ಕೋ ಪಾಣಿ ದೇತೆ. ಶ್ರೀ ನಿತಿನ್ ಪಾಟೀಲ್ ಸರ್ ಇವತ್ತು ನಮಗೆ ಮೊದಲಿಗೆ ಮಾವು, ಅದಾದಮೇಲೆ ಚಿಕ್ಕು ಪೇರ್ಲೆ, ಅವು ಜೈನ್ ಇರಿಗೇಷನ್ ಅವ್ರದ್ದು ಸ್ವೀಟ್ ಆರೆಂಜ್ ಅಥವಾ ಆರೆಂಜ್ ಮೂಸಂಬಿ, ಇದೆಲ್ಲದರ ಬಗ್ಗೆ ಅವರು ಯಾವ ರೀತಿ ಅದರಲ್ಲಿ ಹೈ ಅಲ್ಟ್ರಾ ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಅವರು ಏರು ಮಡಿ ಮಾಡಿಕೊಂಡು ಎರಡೆರಡು ಡ್ರಿಪ್ ಲ್ಯಾಟರ್ಗಳನ್ನು ಹಾಕ್ಕೊಂಡು ಬೆಳೆಯನ್ನು ಬೆಳೀತಾ ಇದ್ದಾರೆ, ಅವರು ಯಾವ ರೀತಿ ಅದನ್ನು ಪ್ರಯೋಗ ಮಾಡ್ತಾ ಇದ್ದಾರೆ, ಅದನ್ನು ರೈತರಿಗೆ ಎಷ್ಟು ಯಾವ್ಯಾವ ಮಾಹಿತಿಗಳನ್ನ ಕೊಟ್ಟಿದ್ದಾರೆ, ಇದರಿಂದ ರೈತರು ಯಾವ ರೀತಿ ಆದಾಯವನ್ನು ಇಳುವರಿಯನ್ನು ಹೆಚ್ಚಿಸ್ಕೊಬಹುದು, ಯಾವ ರೀತಿ ಆಳಿನ ಖರ್ಚನ್ನು ಕಡಿಮೆ ಮಾಡಬಹುದು, ಪೋಲಾಗ್ತಾ ಇದ್ದಂತಹ ನೀರು ಜೊತೆಗೆ ಗೊಬ್ಬರವನ್ನು ಯಾವ ರೀತಿ ಕಡಿಮೆ ಮಾಡ್ಕೊಬಹುದು, ಯಾವ ರೀತಿ ಸೇವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಅದಾದಮೇಲೆ ಈ ಕಾರ್ಯಕ್ರಮದ ಕೊನೆಯ ಕಂತಿನಲ್ಲಿ ಅವರು ಡ್ರಿಪ್ ಇರಿಗೇಷನ್ ಮುಖಾಂತರ ಭತ್ತವನ್ನು ಬೆಳೆಯುವ ಒಂದು ಪ್ರಯೋಗವನ್ನು ಕೂಡ ನಡೆಸಿದ್ದಾರೆ, ಅದು ಎಷ್ಟು ಯಾವ ರೀತಿ ಸಕ್ಸಸ್ ಆಗಿದೆ, ಹೇಗೆ ಬೆಳೀಬಹುದು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಈಗ ಮಲ್ಚ್ ಮಾಡೋದ್ರಿಂದ ಏನು ಉಪಯೋಗ, ಮಲ್ಚ್ ಮಾಡೋದ್ರಿಂದ ಪ್ಲಾಸ್ಟಿಕ್ ಶೀಟಿಂದನ್ನು ಮಾಡಬಹುದು, ಜೊತೆಗೆ ಸಾವಯವ ಆರ್ಗ್ಯಾನಿಕ್ ಮಲ್ಚ್ ಕೂಡ ಮಾಡಬಹುದು, ಅದನ್ನು ಯಾವ ರೀತಿ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಂತಲ್ಲಿ ನಾವು ತಿಳ್ಕೊಂಡ್ವಿ. ಸೊ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.